ಎಸ್ ಯು ನೋ, ಇವತ್ತು ಪ್ರಸನ್ನ ಕುಮಾರ್ ಅವರು ವಾದ ಬಹಳ, ಈ ವಾದಗಳನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಅನ್ಸುತ್ತೆ ಸಿ ವಿ ನಾಗೇಶ್ ಅವರವರ ವಾದ, ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಅವರ ವಾದ, ಈ ವಾದ ವಾದಗಳಲ್ಲಿ ಕೂಡ ಒಂದೊಂದು ವಾದಗಳನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಅಂದರೆ ರೇಣುಕಾಸ್ವಾಮಿಯ ಕೆಲವೊಂದಿಷ್ಟು ಈ ಅಂಶಗಳನ್ನು ಉಲ್ಲೇಖ ಮಾಡಿ ಮರ್ಮಾಂಗದ ಫೋಟೋಗಳನ್ನು ವಿಚಾರಕ್ಕಾಗಿರ್ಬೋದು, ದರ್ಶನ್ ಮರ್ಮಾಂಗಕ್ಕೆ ಒದ್ರು ಅನ್ನೋದು, ಇನ್ನು ಮತ್ತೊಂದು ಕಡೆ ದರ್ಶನ್ ಅವರ ಶೂ ವಿಚಾರ ಆಗಿರ್ಬೋದು, ಇನ್ನು ಬಟ್ಟೆ ವಿಚಾರ ಆಗಿರ್ಬೋದು, ಅತಿ ಹೈಲೈಟ್ ಆಗಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಸಂದರ್ಭದಲ್ಲಿ ಸೋಚ ಹೇಳಿಕೆ ಅಲ್ಲಿ ಆಗಿರ್ಬೋದು, ಸಾಮ್ಯತೆ ವಿಚಾರಕ್ಕೆ ಆಗಿರ್ಬೋದು, ಅಂದರೆ 164 ಹೇಳಿಕೆಗಳಲ್ಲಿ ಸಾಮ್ಯತೆ ವಿಚಾರಕ್ಕಾಗಿರ್ಬೋದು, ಎಲ್ಲವೂ ಕೂಡ ಈಗ ಹೈಲೈಟ್ ಆಗಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ನಮಗಿಲ್ಲಿ. ವಿಸ್ತಾರ ಒಟ್ಟು 6 ಎಕರೆಗಳಿತ್ತು ಅಂತ ಹೇಳಲಾಗ್ತಾ ಇದೆ. ಕೊಲೆಯಾದಂತಹ ದಿನ ಪಟ್ಟಣಗೆರೆ ಶೆಡ್ನಲ್ಲಿ 96 FSL ವರದಿಗಳಿಗೆ ಸಂಬಂಧಪಡುವಂತಹ ಅಂಶಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಇದನ್ನ SPP ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇದ್ದಾರೆ. 12/6/24 12 ಜೂನ್ ಮಧ್ಯಾಹ್ನದ ವೇಳೆಗೆ ಸ್ಥಳ ಮಹಜಾರನ್ನು ಮಾಡಲಾಗಿತ್ತು. ಎಲ್ಲ ಆರೋಪಿಗಳನ್ನು ಕರೆದುಕೊಂಡು ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜಾರಗಳನ್ನು ಮಾಡಲಾಗಿತ್ತು. ಆ ವೇಳೆ ರಕ್ತದ ಮಾದರಿಗಳ ಸಂಗ್ರಹ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರೆಲ್ಲದರ ಜೊತೆಗೆ ಆರೋಪಿಗಳನ್ನ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿದ್ದು ನೀವು ತುಂಬಾ ದಿನಗಳ ಹಿಂದೆ ದೃಶ್ಯಾವಳಿಗಳಲ್ಲಿ ನೋಡಿದ್ದಾದರೆ, ಮಾಧ್ಯಮಗಳನ್ನ ನೋಡಿದ್ದಾದರೆ, ದರ್ಶನ್, ಪ್ರದೋಷ್, ವಿನಯ್, ಪವಿತ್ರ ಗೌಡ ಇವರೆಲ್ಲರನ್ನೂ ಕೂಡ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜಾರನ್ನ ಮಾಡಲಾಗಿತ್ತು. ಅವತ್ತಿನ ದಿವಸ 96 FSL ವರದಿಗೆ ಸಂಬಂಧಪಟ್ಟಂತಹ ರಕ್ತದ ಕಲೆಯುಳ್ಳ ಮಾದರಿಗಳು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಆ ಪಟ್ಟಣಗೆರೆ ಶೆಡ್ಡಿನ ವಿಸ್ತರಣ ಎಷ್ಟಿದೆ ಅಂತಂದ್ರೆ 6 ಎಕರೆಯಷ್ಟು ವಿಸ್ತರಣವುಳ್ಳಂತಹ ಶೆಡ್ ಅದು. ಅಲ್ಲಿ ಅನೇಕ ವೆಹಿಕಲ್ಗಳಿರುತ್ತೆ, ಅನೇಕ ಗಾಡಿಗಳನ್ನು ಅಲ್ಲಿ ಪಾರ್ಕ್ ಮಾಡಿರ್ತಾರೆ, ನಿಲ್ಲಿಸಿರ್ತಾರೆ. ಅದರ ಜೊತೆಗೆ ಅದು ಸ್ಟೋನಿ ಬ್ರೂಕ್ಸ್ ವಿನಯ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಶೆಡ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಕೇವಲ ಗಾಡಿಗಳನ್ನು ಪಾರ್ಕ್ ಮಾಡೋದಷ್ಟೇ ಅಲ್ಲದೆ ಬೇರೆ ಬೇರೆ ತರಹದ ವ್ಯವಹಾರಗಳು ಕೂಡ ಶೆಡ್ ಅಲ್ಲಿ ನಡೀತಾ ಇತ್ತು ಅನ್ನುವಂತಹ ಮಾಹಿತಿಗಳನ್ನು ಕೂಡ ನಾವು ಹಿಂದೆ ಕೇಳಿದ್ವಿ. ಅದರ ಜೊತೆಗೆ ಏನೋ ಹೀಗೆ ಆತನನ್ನ ಮಾತಾಡಿಸೋಣ, ಕರ್ಕೊಂಡು ಬರೋಣ, ಆತನಿಗೆ ಒಂದು ವಾರ್ನಿಂಗ್ ಕೊಡೋಣ ಅಂತ ಹೇಳಿ ರೇಣುಕ ಸ್ವಾಮಿಯನ್ನ ಆ ಶೆಡ್ಡಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಈ ಅವಘಡ ಅಂತಕ್ಕಂಥದ್ದು ಆಗಿದೆ. ಸೊ ಹೀಗೆ ಶೆಡ್ ಅಲ್ಲಿ ಏನೇನಾಯ್ತು, ಅಲ್ಲಿ ಯಾರಿದ್ರು, ಏನೇನೆಲ್ಲ ಘಟನೆಗಳು ಸಂಭವಿಸ್ತು, ರೇಣುಕ ಸ್ವಾಮಿ ದೇಹದ ಮೇಲೆ ಏನೇನು ಗಾಯಗಳಾಯ್ತು, ಅದರ ಜೊತೆಗೆ ಗಾಯಗಳು ಹೇಗೆಲ್ಲ ಆಯ್ತು ಅನ್ನುವಂತಹ ಅಂಶಗಳನ್ನ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶೆಡ್ಡಿನ ವಿಸ್ತಾರ ಏನಿದೆ, ಅದರ ಜೊತೆಗೆ ಮಹಜಾರ್ ಮಾಡಿದಂತಹ ಸಂದರ್ಭದಲ್ಲಿ ಶೆಡ್ಡಿಗೆ ಯಾರನ್ನು ಕರ್ಕೊಂಡು ಬಂದಿದ್ರು, ಅದಾದ ಮೇಲೆ ಅಲ್ಲಿ ಏನೇನು ಅಂಶಗಳು ಸಿಕ್ತು, ಆ ಅಂಶಗಳು, ಆ ಮಾದರಿಗಳು, ಆ ಎಕ್ಸಾಂಪಲ್ಸ್ಗಳು, ಎವಿಡೆನ್ಸಸ್ಗಳಂತ ಹೆಂಗೆ ಕನ್ವರ್ಟ್ ಆಯ್ತು, ಅದನ್ನ FSL ವರದಿಗಳಿಗೆ ಹೈದರಾಬಾದಿಗೆ ಖುದ್ದಾಗಿ ಪೊಲೀಸರೇ ತೆಗೆದುಕೊಂಡು ಹೋಗಿದ್ರು. ಅದರ ವರದಿ ಬಂದಿದೆ. ಆ ವರದಿ ಏನೆಲ್ಲ ಹೇಳ್ತಾ ಇದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸನ್ನ ಕುಮಾರ್ ಈಗ ಹೇಳ್ತಾ ಇದ್ದಾರೆ. ಸರ್, ವಾದ ಮಂಡನೆ ಆಗ್ತಾ ಇದೆ, ಬಟ್ಟೆ ವಿಚಾರ. ಈಗ ಪ್ರಸನ್ನ ಕುಮಾರ್ ಅವರು ಮತ್ತೆ ದರ್ಶನ್ ಅವರ ಮನೆ ವಾಷಿಂಗ್ ಮಿಷನ್ ಕೆಟ್ಟ ಹೋಗಿದೆ ನೋಡಿ, ಕೈಯಿಂದ ವಾಶ್ ಆಗಿದೆ, ಇವೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಫಿನೈಲ್ ಹಾಕಿದ್ರ, ಏನ್ ಹಾಕಿದ್ರು, ಎಲ್ಲವೂ ಕೂಡ ರಿಕವರಿ ಮಾಡಬಹುದು. 40-60-90 ಡಿಗ್ರಿ ಬಿಸಿ ನೀರಾದರೂ ಕೂಡ ನಾವು ಕಂಡುಹಿಡಿಯಬಹುದು. ಆದ್ರೆ ಕೈಯಲ್ಲಿ ತೊಳೆದು ತಣ್ಣೀರಲ್ಲಿ ಮುಳುಗಿಸಿದ್ದಾರೆ, ವಾಷಿಂಗ್ ಮಿಷನ್ ಅಲ್ಲಿ ಹಾಕಿದ್ರೆ DNA ಸಿಗ್ತಾ ಇರಲಿಲ್ಲ. ಬಹಳ ಸ್ಪಷ್ಟವಾಗಿ ಇಲ್ಲಿ ವಾದವನ್ನು ಮಾಡ್ತಾ ಇರುವಂಥದ್ದು ಪ್ರಸನ್ನ ಕುಮಾರ್ ಅವರು. ನೋಡಿ, ಬಟ್ಟೆ ವಿಚಾರ ಅಂತ ಬಂದಾಗ ಯಾವ ಬಟ್ಟೆನ ಎತ್ಕೊಂಡು ಹೋದ್ರಿ, ಏನ್ ಕತೆ, ಬ್ಲೂ ಜೀನ್ಸ್ ಪ್ಯಾಂಟ್ ಅಂತೆ, ಬ್ಲಾಕ್ ಟೀ ಶರ್ಟ್ ಅಂತೆ, ಇವೆಲ್ಲ ಶೂಸ್ಗಳನ್ನ ತೆಗೆದುಕೊಂಡು ಹೋದ್ರಂತೆ, ಅದನ್ನ ತೆಗೆದುಕೊಂಡು ಹೋದ್ರಂತೆ, ಇನ್ನು ಇವೆಲ್ಲವೂ ಕೂಡ ಇದೀಗ ನಾವು
ಟೆಸ್ಟ್ ಅನ್ನ ಮಾಡ್ಸಿದೀವಿ 40 60 90 ಡಿಗ್ರಿ ಬಿಸಿನೀರಲ್ಲೂ ಹಾಕಿದ್ರು ಕೂಡ ಗೊತ್ತಾಗುತ್ತೆ ಬಟ್ಟೆಯನ್ನ ಬಿಸಿನೀರಲ್ಲಿ ಮುಳುಗಿಸಿ ತೊಳೆದಿದ್ದಾರೆ ಅನ್ನೋದು ಕೂಡ ಆದ್ರೆ ಕೈಯಲ್ಲಿ ತೊಳೆದ ತಣ್ಣೀರಲ್ಲಿ ಮುಳುಗಿಸಿದ್ದಾರೆ ಅಂದ್ರೆ ಮನೆ ಕೆಲಸದವರ ಹೇಳಿಕೆಯೂ ಕೂಡ ಒಂದ ಕಡೆ ದಾಖಲಾದಂತ ಸಂದರ್ಭದಲ್ಲಿ ಆ ವಿಚಾರವೂ ಕೂಡ ಬಹಳಷ್ಟು ಪ್ರಸ್ತಾಪ ಆಯಿತು ಅದು ಕೂಡ ಒಂದಿಷ್ಟು ವಾದ ಪ್ರತಿವಾದವೂ ಕೂಡ ಆಯಿತು ಅನ್ಸುತ್ತೆ ಮೋಸ್ಟ್ಲಿ ಯಾಕಂದ್ರೆ ರಿಕ್ಕಿ ಹೌದು ಹೌದು ಆ ಬಟ್ಟೆ ವಿಚಾರ ಅಂತ ಬಂದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಲೆ ಸಿಕ್ಕಿದೆ ಡಿಎನ್ಎ ಅಲ್ಲಿ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಿರಲ್ವಾ ಕೇವಲ ಅಷ್ಟು ಜಾಗವನ್ನ ಬಿಟ್ಟು ತೊಳೆದ್ರ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಹೋದಾಗ ಬಟ್ಟೆ ಸಿಗೋದಿಲ್ಲ ಎರಡನೇ ಬಾರಿಗೆ ಹೋದಾಗ ಬಟ್ಟೆ ಸಿಗುತ್ತೆ ಅಂದ್ರೆ ಅಷ್ಟು ಜಾಗವನ್ನ ಬಿಟ್ಟು ಇನ್ ಮಿಕ್ಕಿನಂತಹ ಜಾಗದೆಲ್ಲ ಕಡೆ ತೊಳೆದ್ರ ಅನ್ನುವಂಥದ್ದು ಸಿವಿ ನಾಗೇಶ್ವರ ವಾದ ಆಗಿತ್ತು ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಯಾವುದೇ ಬಟ್ಟೆಯನ್ನ 40 60 90 ಡಿಗ್ರಿಯಲ್ಲಿ ಆ ಬಿಸಿಯಲ್ಲಿ ತೊಳೆದ್ರೂ ಕೂಡ ಡಿಎನ್ಎ ರಿಕವರಿ ಆಗುತ್ತೆ ವರದಿ ಬರುತ್ತೆ ಅಕಸ್ಮಾತ್ ವಾಷಿಂಗ್ ಮಿಷಿನ್ ನೋಡಿ ದರ್ಶನ್ ಹಣೆ ಬರ ನೋಡಿ ಅಲ್ಲಿ ಕೆಟ್ಟಿದೆ ವಾಷಿಂಗ್ ಮಿಷಿನ್ ರಿಪೇರಿ ಇತ್ತಂತೆ ಅಕಸ್ಮಾತ್ ವಾಷಿಂಗ್ ಮಿಷಿನ್ ಸರಿ ಇತ್ತು ಅಂತ ಹೇಳಿದ್ರೆ ಡಿಎನ್ಎ ಸಿಗ್ತಿರ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ವಾಷಿಂಗ್ ಮಿಷಿನ್ ಏನಾದ್ರೂ ತೊಳೆದಿದ್ರೆ ಡಿಎನ್ಎ ಸಿಗ್ತಾ ಇರಲಿಲ್ಲ ಡಿಎನ್ಎ ಯಾಕೆ ಅಂದ್ರೆ ಡಿಎನ್ಎಗೂ ಇದಕ್ಕೂ ಏನ್ ಸಂಬಂಧ ರಕ್ತದ ಕಲೆ ಅಲ್ವಾ ಬೇಕಾಗಿರೋದು ಅಂತ ಹೇಳ್ತಾ ಹೋದ್ರೆ ಈಗಾಗಲೇ ಒಂದಷ್ಟು ದೇಹದ ಅಂಶಗಳನ್ನ ಕಟ್ ಮಾಡಿ ಡಿಎನ್ಎ ರಿಪೋರ್ಟ್ ಕಳಿಸಿದ್ದಾರೆ ಈಗ ರಕ್ತದ ಕಲೆ ಸಿಕ್ಕಿಲ್ಲ ಲುಮಿನಲ್ ಏನ್ ಟೆಸ್ಟ್ ಹೇಳ್ತಾರಲ್ವಾ ಅದು ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಇದಕ್ಕಿರೋ ಡಿಎನ್ಎಗೂ ಅದಕ್ಕಿರೋ ಡಿಎನ್ಎಗೂ ಮ್ಯಾಚ್ ಮಾಡ್ತಾರೆ ಅದೇ ವ್ಯಕ್ತಿ ಇದಲ್ವಾ ಆ ಒಂದು ಕಾರಣಕ್ಕೋಸ್ಕರ ಇದೀಗ ಡಿಎನ್ಎಗೆ ಹೋಗಿರುವಂಥದ್ದು ಡಿಎನ್ಎ ಟೆಸ್ಟ್ಗೆ ಹೋಗಿರುವಂಥದ್ದು ಕೈಯಲ್ಲಿ ತೊಳೆದು ತಣ್ಣೀರಲ್ಲಿ ಮುಳುಗಿಸಿದ್ದಾರೆ ಅಂದ್ರೆ ವಾಷಿಂಗ್ ಮಿಷಿನ್ ಕೆಟ್ಟಿದ್ದ ಕಾರಣ ಆಕೆ ಮನೆ ಕೆಲಸದವಳು ಏನ್ ಮಾಡ್ತಾಳೆ ಕೈಯಲ್ಲಿ ತೊಳೆದು ಆ ಬಟ್ಟೆ ತಣ್ಣೀರಲ್ಲಿ ತೊಳಿತಾರೆ ಬಿಕಾಸ್ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ತಣ್ಣೀರಲ್ಲೇ ತೊಳೆದು ಒಣಗಿಸುವಂಥದ್ದು ಕೆಲವೊಂದು ಬಟ್ಟೆಗಳನ್ನ ಬಿಸಿಲಲ್ಲಿ ಒಣಗಿಸಿ ತೊಳಿಬಹುದು ಬಟ್ ಆಕೆ ಕಾಮನ್ ಆಗಿ ತೊಳೆದು ಹಾಕಿದ್ದಾರೆ ನೋಡಿ ಇಲ್ಲೂ ಕೂಡ ದರ್ಶನ್ಗೆ ಏನಂತ ಹೇಳ್ಬೋದು ಟೈಮ್ ಕೆಟ್ಟಿತ್ತೇನೋ ಅನ್ನುವಂಥದ್ದು ಈಗ ದರ್ಶನ್ ಯಾವ ಬಟ್ಟೆ ಹಾಕಿದ್ರು ಆ ಬಟ್ಟೆಯಲ್ಲಿ ಕಲೆ ಇದೆ ಅನ್ನೋದು ಪೊಲೀಸರು ವಾದ ಆಗಿತ್ತು ಆದ್ರೆ ನಾಗೇಶ್ ಅವ್ರು ಏನ್ ಹೇಳ್ತಾರೆ ಅಷ್ಟು ಜಾಗದಲ್ಲಿ ಮಾತ್ರ ಕಲೆ ಬಿಟ್ಟು ಇನ್ನೆಲ್ಲ ಕಡೆ ತೊಳೆದು ಬಿಟ್ಲ ಮನೆ ಕೆಲಸದವಳು ಅನ್ನುವಂಥ ಕಾರಣವನ್ನ ಮುಂದಿಟ್ಟಿದ್ರು ಅದಕ್ಕೆ ಈಗ ಡಿಎನ್ಎ ರಿಪೋರ್ಟ್ ಬಂದಿದೆ ಸೊ ಇದ್ರ ಡಿಎನ್ಎ ಸಿಗ್ತಾ ಇರಲಿಲ್ಲ ಅಕಸ್ಮಾತ್ ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದಿದ್ರೆ ಡಿಎನ್ಎ ಸಿಗ್ತಿರ್ಲಿಲ್ಲ ಬದಲಾಗಿ ಆಗ ಕೈಯಲ್ಲಿ ತೊಳೆದಿರುವ ಕಾರಣ ಸಿಕ್ಕತ್ತೆ ಇನ್ನೊಂದು 30 ಡಿಗ್ರಿಯಲ್ಲೋ 40 ಡಿಗ್ರಿಯಲ್ಲೋ 60 ಡಿಗ್ರಿಯಲ್ಲೋ ಆ ಬಿಸಿ ನೀರಲ್ಲಿ ಶಾಖದಲ್ಲಿ ತೊಳೆದ್ರೂ ಕೂಡ ಡಿಎನ್ಎಗೆ ಸಿಗತ್ತೆ ಅಲ್ಲಿ ಒಳಗೆ ಅಂದ್ರೆ ಬಟ್ಟೆ ಈಗ ಎಕ್ಸಾಂಪಲ್ ಈಗ ಸಿರಾಜ್ ಅವರೇ ನೋಡಿ ನಾವು ಈಗ ಶರ್ಟ್ ಅನ್ನ ಹಾಕಿದೀವಿ ಓಕೆ ಈ ಶರ್ಟ್ ಅನ್ನ ತೆಗೆದ್ರೆ ಇಲ್ಲಿ ಬೆವರು ಕೂಡ ಇರುತ್ತೆ ಅಂಟ್ಕೊಂಡಿರುತ್ತೆ ಸೊ ಇವ್ ನಾವು ಅದನ್ನ ಇವಾಗ ನಾವು ಕಳಿಸ್ತು ಅಂತ ಹೇಳಿದ್ರೆ ನಾವು ವಾಷಿಂಗ್ ಮಿಷಿನ್ ಹಾಕಿದ್ರೆ ಅಲ್ಲಿನ ಟೆಕ್ನಿಕಲಿ ಒಂದಷ್ಟು ಐಟಮ್ಸ್ ಗಳಿಂದ ನಾವು ಮರ್ಜ್ ಆಗ್ಬೋದೇನೋ ಕ್ಲಿಯರ್ ಆಗ್ಬೋದೇನೋ ಕ್ಲೀನ್ ಆಗ್ಬೋದೇನೋ ಬಟ್ ನಾವು ಬಟ್ಟೆ ನಾವು ಕೈಲಿ ತೊಳೆದಾಗ ಸಿಗಬಹುದು ಸಿಕ್ಕಿದೆ ಅಂದ್ರೆ ಟೆಕ್ನಿಕಲಿ ಅಷ್ಟು ಡಿಜಿಟಲಿ ಎವಿಡೆನ್ಸ್ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಈಗ ದರ್ಶನ್ ಏನ್ ಹೇಳಿದ್ರಲ್ವಾ ಅಂದ್ರೆ ಸಿ ವಿ ನಾಗೇಶ್ವರ ಹೇಳಿದ್ರಲ್ಲ ಕಲೆ ಅಷ್ಟು ಬಿಟ್ಟು ತೊಳೆದಿದ್ರ ಅಂತ ಈಗ ಅದಕ್ಕೆ ಅವ್ರಿಗೆ ಕೊಟ್ಟಿರುವಂಥದ್ದು ಹಂಗಾದ್ರೆ ದರ್ಶನ್ ಬಟ್ಟೆಯಲ್ಲಿ ರಕ್ತ ಇರ್ಲಿಲ್ಲ ಅಂತ ಹೇಳ್ತಿರಲ್ಲ ಡಿಎನ್ಎ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಸಿ ವಿ ನಾಗೇಶ್ ಅವರು ಹಾಕಿರುವಂತಹ ಎಲ್ಲಾ ಪಾಯಿಂಟ್ ಗಳಿಗೂ ಕೂಡ ಪ್ರಸನ್ನ ಕುಮಾರ್ ಅವರು ಒಂದೊಂದಾಗಿ ಉತ್ತರ ಕೊಡ್ತಾ ಇದ್ದಾರೆ ಇವಾಗ ಹೌದು ಈಗ ನೋಡಿ ನಾನು ಹೇಳಕ್ ಹೋದೆ ಮರ್ತೋದೆ ಸ್ವೆಟರ್ ನಲ್ಲಿ ನಂದು ಈಗ ಬೆವರು ಸಿಗ್ಲಿಲ್ಲ ಅಂದ್ರೂ ಒಂದು ಹೇರ್ ಬಿದ್ದರೂ ಕೂಡ ಡಿಎನ್ಎ ಚೆಕ್ ಮಾಡಬಹುದಲ್ವಾ ಓಕೆ ಸೊ ಟೆಕ್ನಿಕಲಿ ಅಷ್ಟು ನಾವು ಅಡ್ವಾನ್ಸ್ ಆಗಿದ್ದಾಗ ಎಲ್ಲ ಒಂದ್ ಕಡೆ ನಾವು ಮರ್ಜ್ ಮಾಡೋಕ್ ಕಷ್ಟ ಅನ್ಸುತ್ತೆ ಈಗ ಅದನ್ನ ಹೇಳಿ ರಕ್ತದ ಕಲೆ ಇಲ್ಲ ಅಂತ ಹೇಳಿದ್ರೆ ಡಿಎನ್ಎ ನಾವು ಚೆಕ್ ಮಾಡ್ತೀವಿ ಅನ್ನುವಂಥದ್ದು ಈಗ ಇವರ ಎಸ್ ಪಿ ಪಿ ಅವರ ವಾದವಾಗಿತ್ತು ಸಂಬಂಧಪಟ್ಟಂತೆ ಈಗ ಒಂದಷ್ಟು ಐಟಮ್ಸ್ ವಿಷಯಗಳು ಹೊರಗಡೆ ಬಂದಿರುವಂತದ್ದು ಹೌದು ಡಿಎನ್ಎ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಅಂಶವನ್ನ ನಾವು ಅಬ್ಸರ್ವ್ ಮಾಡಬೇಕು ರಿಕ್ಕಿ ಸಿರಾಜ್ ಈಗ ಟಿ ಶರ್ಟು ರಕ್ತದ ಕಲೆ ಇದೆಲ್ಲವೂ ಕೂಡ ಒಂದು ತಕರಾರಾಯಿತು ಸರಿ ಆಯಿತು ಸಿ ವಿ ನಾಗೇಶ್ವರ ಪಾಯಿಂಟ್ ಪ್ರಕಾರ ಟಿ ಶರ್ಟಿನ ಅಥವಾ ಶರ್ಟಿನ ರಕ್ತದ ಕಲೆ ಆ ಅಂಶ ಒಂದು ಫೇಲ್ ಆಯಿತು ಅಂತ ಇಟ್ಕೊಳ್ಳಿ ರೇಣುಕಾಸ್ವಾಮಿಯ ಶವದ ಮೇಲೆ ಫಿಂಗರ್ ಪ್ರಿಂಟ್ಸ್ಗಳನ್ನು ತೆಗೆದುಕೊಂಡಿರ್ತಾರಲ್ಲ ಆ ಫಿಂಗರ್ ಪ್ರಿಂಟ್ಗಳು ಈ ಆರೋಪಿಗಳ ಫಿಂಗರ್ ಪ್ರಿಂಟಿಂಗ್ ಮ್ಯಾಚ್ ಆದರೆ ಏನು ಮಾಡ್ತೀರಿ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನಾ ಅದು ಹೇಗಾಗತ್ತೆ ಹಾಂ ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನಾ ಸೊ ಮುಂಬರುವ ದಿನಗಳಲ್ಲಿ ಈ ರೀತಿಯಾದಂಥ ಎವಿಡೆನ್ಸಸ್ಗಳಿದೆ ಅದಾದ ಮೇಲೆ ಕೇವಲ ಒಂದಲ್ಲ ಎರಡಲ್ಲ 96 ಮಾದರಿಯ ಎವಿಡೆನ್ಸಸ್ಗಳು ಸಿಕ್ಕಿದೆ ಅಂತ ಪ್ರಸನ್ನ ಕುಮಾರ್ ಹೇಳ್ತಾ ಇದ್ದಾರೆ ಒಂದಿಲ್ಲ ಅಂತಂದ್ರೆ ಇನ್ನೂ 95 ಇದೆ ಎರಡಿಲ್ಲ ಅಂದ್ರೆ ಇನ್ನೂ 94 ಇದೆ ಮೂರಿಲ್ಲ ಅಂದ್ರೆ ಇನ್ನೂ 93 ಇದೆ 94 ಸಿಗುತ್ತೆ ಅಂದ್ರೆ 96 ಎವಿಡೆನ್ಸಸ್ ಗಳಿದೆ ಎಲ್ಲವನ್ನೂ ಹೆಂಗೆ ನೀವು ಸುಳ್ಳು ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ತೀರಿ ಬಟ್ ಈ ಕೇಸ್ ನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಬಹಳ ಸ್ಟ್ರಾಂಗ್ ಇದೆ ಅಂತ ಸ್ಟ್ರಾಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಪ್ರೈಮರಿ ಎವಿಡೆನ್ಸಸ್ ಗಳು ಅದೇ ನಾನು ಈ ಕೊಲೆಯಾದ ಎರಡನೇ ದಿನಕ್ಕೆ ನಿಮ್ಗೆ ನೆನಪಿದೋ ಇಲ್ವೋ ನಾವಾಗೆಲ್ಲ ರಿಪೋರ್ಟಿಂಗ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಪದೇ ಪದೇ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದಿದ್ದು ವಿಚಾರನೇ ಅದು ಕೊಲೆಯಾದಂತಹ ಅತಿ ವೇಗದಲ್ಲಿ ಅಂದ್ರೆ ಎರಡೇ ದಿನಗಳಲ್ಲಿ
ಬರೋಬ್ಬರಿ 100ಕ್ಕೂ ಹೆಚ್ಚು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಬೆಂಗಳೂರು ಪೊಲೀಸರು ಅಂತ. ಇದೇ ಮುಳುವಾಗಿ ಶೇಟ್ ಕೂಡ ಮಾಡಿದ್ವಿ ನಾವು. ಇದೇ ಮುಳುವಾಗಿದ್ದು ಹಾ ಮುಳುವಾಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ಎಸ್ಪಿ ಇದಕ್ಕಿಂತ ಉತ್ತರ ಸಿಕ್ಕಿಲ್ಲ ನೋಡಿ. ಮುಳುವಾಗಿದ್ದಕ್ಕೆ ಅಂತ ಹೇಳಿದ್ರೆ ಸಿಕ್ಕಂತಹ ನಿಮಗೆ ಸಾಕ್ಷಿಗಳು ನಿಮ್ಮ ಮಹಾಜರ್ಗೂ ಹೋಗುವ ಮುಂಚೆಯೇ ಸಿಕ್ಕಿದೆ. ಮಹಾಜರ್ ಹೋಗು ಮುಂಚೆಯೇ ಸಿಕ್ಕಿದೆ. ಹಾಗಾದ್ರೆ ನಿಮ್ಗೆ ಮಹಾಜರ್ ಹೋಗೋಕ್ಕೂ ಮುಂಚೆ ವಿಷಯ ಹೆಂಗ್ ಸಿಕ್ತು, ಸಾಕ್ಷಿಗಳು ಹೆಂಗ್ ಸಿಕ್ಕದು ನಿಮ್ಗೆ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ವಾದ. ಈ ಎಕ್ಸಾಂಪಲ್ ನಿನ್ನೆ ಕೂಡ ಮಾತಾಡಿದ್ವಿ ನಾವು ಇದ್ರ ಪರವಾಗಿ. ಅಲ್ಲಿ ನೈಲಾನ್ ಹಗ್ಗ ದೊಣ್ಣೆ ಜೊತೆಗೆ ಲಾಟಿ ಲಾಟಿ ಏನಿತ್ತಲ್ವಾ ಅದು ನಿಮ್ ಮೊದ್ಲೇ ತಗೊಂತೀರಾ, ಬಟ್ ಮಹಾಜರ್ ಆಗಿದೆ ಬೇರೆ. ಹಂಗಾಗಿ ಅಸ್ಯೂಮ್ ಮಾಡ್ಕೊಂಡು ಕತೆ ಬರೋದ್ರ ಅನ್ನುವಂಥದ್ದನ್ನ ನಾವು ನಿನ್ನೆ ಕೂಡ ಮಾತನಾಡಿದ್ವಿ. ಹೆಂಗೆ ಈ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ನೋಡಿ. ನೀವು ಮಹಾಜರ್ಗೆ ಹೋಗೋಕ್ಕೂ ಮುಂಚೆ ನಿಮ್ಮ ಹತ್ರ ಹೆಂಗ್ ಸಾಕ್ಷಿಗಳು ಸಿಕ್ಕಿದವು? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.